ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಎಂಬ ಸಂಘಟನೆ ಇದೆ. ಈ ಸಂಘಟನೆಯ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇಲ್ಲಿದೆ ನೋಡಿ, AKSSA ಅಂತಿದೆ, ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್. ಭಾಳಷ್ಟು ಜನರಿಗೆ ತಮಗೆ ಗೊತ್ತಿದೆ, ಆಲ್ರೆಡಿ ಭಾಳಷ್ಟು ಜನ ಇದರಲ್ಲಿ ಮೆಂಬರ್ ಕೂಡ ಇದ್ದೀರ. ಆದರೆ ಇನ್ನೂ ಯಾರಿಲ್ಲೋ ಈ ಟೆಲಿಗ್ರಾಮ್ ಚಾನಲ್ಗೆ, ಇನ್ನೂ ಯಾರು ಜಾಯ್ನ್ ಆಗಿಲ್ಲೋ, ಈ ವಿಡಿಯೋ ಮುಗಿದ ತಕ್ಷಣವೇ ಜಾಯ್ನ್ ಆಗಬೇಕು. ಇದು ಮಿಸ್ ಮಾಡ್ದಂಗೆ, ಯಾವುದೇ ಕಾರಣಕ್ಕೂ ನೀವು ಮರಿಲಾರ್ದಂಗೆ ಇದು ಜಾಯ್ನ್ ಆಗಬೇಕು. ಯಾಕಂದರೆ ಇದರ ಮಹತ್ವ ನಿಮಗೆ ಆಮೇಲೆ ಹೇಳ್ತೀನಿ. ರೈಟ್, ಈ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೆಳಗಡೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟ್ ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಒಂದನೇದು. ಸೆಕೆಂಡ್ ಏನಪ್ಪ ಅಂದರೆ, ಈ ವಿಡಿಯೋ ತಾವು ಭಾಳಷ್ಟು ಜನರಿಗೆ ಶೇರ್ ಮಾಡಬೇಕು. ಯಾಕೆ ಮಾಡಬೇಕು ಅಂತಲೂ ಕೂಡ ಮುಂದೆ ಗೊತ್ತಾಗುತ್ತೆ. ಭಾಳಷ್ಟು ಜನರಿಗೆ ತಾವು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆ, ಫಸ್ಟ್ ನೋಡಿ, ಈ ಸಂಘಟನೆ ಒಂದು ಅಭಿಯಾನವನ್ನು ಆರಂಭಿಸಿದೆ. ಈ ಸಂಘಟನೆ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿ ಎಲ್ಲರೂ ಸೇರಿಕೊಂಡು ಒಂದು ಅಭಿಯಾನವನ್ನು ಆರಂಭಿಸಿದ್ದಾರೆ. ಏನಪ್ಪ ಅಂದರೆ, ಕರ್ನಾಟಕದಂಥ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಭೇಟಿ ಮಾಡಿ ಅವರಿಂದ ಒಂದಿಷ್ಟು ಭಿಕ್ಷೆಯನ್ನು ಸಂಗ್ರಹಿಸೋದು. 10 ರೂಪಾಯಿನೋ 20 ರೂಪಾಯಿನೋ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಭಿಕ್ಷೆಯನ್ನು ಸಂಗ್ರಹಿಸಿ ಅದನ್ನು KPSC ಗೆ ಒಯ್ದು ತಲುಪಿಸೋದು. ಯಾಕಂದರೆ KPSC ಯಲ್ಲಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಿ ಲಕ್ಷ ಲಕ್ಷ ದುಡ್ಡು ತೊಗೊಂಡು ನೇಮಕಾತಿ ಮಾಡಬೇಡಿ. ನಿಮಗೆ ದುಡ್ಡು ಬೇಕಲ್ಲ, ನಿಮಗೆ ಹಣ ಬೇಕಲ್ಲ, ನಾವು ಕೊಡ್ತೇವೆ ಅಂಥೇಳಿ ಈ ಸಂಘಟನೆ ಏನು ಮಾಡ್ತಾ ಇದೆ, ರಾಜ್ಯಾದ್ಯಂತ ಸುತ್ತಾಡಿ ತಿರುಗಾಡಿ ವಿದ್ಯಾರ್ಥಿಗಳಿಂದ ಹಣ ಸಂಗ್ರಹ ಮಾಡಿ ಅದನ್ನು KPSC ತಲುಪಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ KPSC ಯಿಂದ ಸ್ವಚ್ಛ ಮತ್ತು ಭ್ರಷ್ಟಾಚಾರ ಮುಕ್ತ ನೇಮಕಾತಿಗಳು ನಡೀಲಿ ಅನ್ನೋದು ಇದರ ಉದ್ದೇಶ. ಮತ್ತು ಬೇರೆ ಯಾವುದೇ ವೈಯಕ್ತಿಕ ವಿಚಾರಗಳು ಇಲ್ಲಿ ಬರಲ್ಲ. ನಾನೊಬ್ಬ ಶಿಕ್ಷಕನಾಗಿ ಈ ಸಂಘಟನೆಗೆ ಮೊದಲಿಂದನೂ ಸಪೋರ್ಟ್ ಮಾಡ್ತಾ ಬಂದಿದ್ದೀನಿ, ಮುಂದೆನೂ ಕೂಡ ಸಪೋರ್ಟ್ ಇದ್ದೇ ಇರುತ್ತೆ, ಅದ್ರಾಗ ಯಾವುದೇ ಸಂದೇಹ ಬೇಡ. ನೆಕ್ಸ್ಟ್ ಏನಪ್ಪ ಅಂದರೆ, ಈಗ ಆಲ್ರೆಡಿ ಒಂದಿಷ್ಟು ಜಿಲ್ಲೆಗಳೇ ಇವ್ರು ಕವರ್ ಮಾಡಿದ್ದಾರೆ. ಈ ಸಂಘಟನೆ ಒಂದಿಷ್ಟು ಜಿಲ್ಲೆಗಳಿಗೆ ಹೋಗಿ ಬಂದಿದೆ, ಅದು ಮಂಡ್ಯ ಆಗಿರ್ಬೋದು, ಮೈಸೂರು, ಬೆಂಗಳೂರು, ಹೀಗೆಲ್ಲ ಹೋಗಿದ್ದಾರೆ. ಇಲ್ಲಿ ಒಂದಿಷ್ಟು ಇಮೇಜಸ್ ಇದೆ, ತಾವು ನೋಡ್ಬೋದು. ಬಹುಶಃ ಇದರಲ್ಲಿ ತಾವು ಕೂಡ ಇರ್ಬೋದೇನೋ, ಈ ಒಂದು ಇಮೇಜಲ್ಲಿ ತಾವು ಕೂಡ ಇರ್ಬೋದೇನೋ. ಈಗ ಆಲ್ರೆಡಿ ಈ ಸಂಘಟನೆ ಅಧ್ಯಕ್ಷರಾಗಿರುವಂಥ ಕಾಂತ್ ಕುಮಾರ್ ಅವರು ಮತ್ತು ಭಾಳಷ್ಟು ಜನ ಟೀಮ್ ಇದೆ, ಅವೆಲ್ಲರೂ ಕೂಡ ನಿಮ್ಮ ನಿಮ್ಮ ಜಿಲ್ಲೆಗಳಿಗೆ, ಒಂದಿಷ್ಟು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಭಾಳಷ್ಟು ಜಿಲ್ಲೆಗಳಿಗೆ ಭೇಟಿ ಕೊಡೋರಿದ್ದಾರೆ. ಅಲ್ಲಿ ತಾವು ಬಂದಾಗ ದಯವಿಟ್ಟು ಇಲ್ಲಿವರೆಗೆ ಏನು ರೆಸ್ಪಾನ್ಸ್ ಬಂದಿದೆ, ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ, ಭಾಳಷ್ಟು ಜನ ಬೆಂಬಲಿಸಿದ್ದಾರೆ, ಅದೇ ಬೆಂಬಲ ಮುಂದುವರಿಲಿ. ಯಾಕಂದರೆ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಸಂಘಟನೆ, ಒಬ್ಬ ವ್ಯಕ್ತಿ ಹೋರಾಟಕ್ಕೆ ಮುಂದೆ ಬಂದಿದ್ದಾರಂದರೆ ಹಿಂದೆ ಬೆಂಬಲದ ಅವಶ್ಯಕತೆ ಭಾಳ ಇರುತ್ತೆ. ಆ ಒಂದು ಉದ್ದೇಶಕ್ಕಾಗಿ ನಾನು ಬೆಂಬಲಿಸ್ತಾ ಇದ್ದೀನಿ. ತಾವು ಕೂಡ ಬೆಂಬಲಿಸ್ತೀರಾ, ಬೆಂಬಲಿಸಿದ್ದೀರಾ ಮತ್ತು ಮುಂದಿನ ಕೂಡ ಬೆಂಬಲಿಸ್ತೀರಾ ಅಂತ ಭಾವಿಸ್ತೇನೆ. ಈ ವಿಡಿಯೋ ಕೂಡ ತಾವು ಭಾಳಷ್ಟು ಜನರಿಗೆ ಅದಕ್ಕೆ ಶೇರ್ ಮಾಡಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇಲ್ಲಿ ಒಂದಿಷ್ಟು ಇಮೇಜಸ್ ಇದೆ, ಸೊ ಈ ಇಮೇಜಸ್ ಎಲ್ಲ ತಾವು ನೋಡ್ಬೋದು. ಭಾಳಷ್ಟು ಹ್ಯೂಜ್ ರೆಸ್ಪಾನ್ಸ್ ಇದೆ, ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಸೊ ಇನ್ನೂ ಭಾಳಷ್ಟು ಜಿಲ್ಲೆಗಳು ಕವರ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಈ ಒಂದು ಸಂಘಟನೆ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಬರ್ತಾರೆ, ಅವರಿಗೆ ನಿಮ್ಮ ಒಂದು ರೆಸ್ಪಾನ್ಸ್ ಇರಲಿ, ಅವರ ಬಗ್ಗೆ ನಿಮ್ಮದೊಂದು ಪಾಸಿಟಿವ್ ಆಗಿ ಧನಾತ್ಮಕ ಒಂದು ಬೆಂಬಲ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ತಾವು ಬೆಂಬಲಿಸ್ತಾರೆ ಅಂತ ಭಾವಿಸ್ತೇನೆ. ನಿಮ್ಮ ನಿಮ್ಮ ಜಿಲ್ಲೆಗಳಿಗೆ ಬಂದಾಗ ಅವರಿಗೆ ಭೇಟಿಯಾಗಿ, ನಿಮ್ಗೆ ಏನೇ ಮತ್ತೆ ಪ್ರಾಬ್ಲಮ್ಗಳಿದ್ರು ಕೂಡ ಅವ್ರ ಹತ್ರ ಮಾತಾಡಿ ಅದನ್ನು ಸಾಲ್ವ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡಲಾಗುತ್ತದೆ. ನನ್ನ ಬೆಂಬಲ ಮತ್ತು ನಿಮ್ಮ ಬೆಂಬಲ ಸದಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.